ಟೋಟಲ್ ಆಗಿ 11 ಪಾಯಿಂಟ್ ಇರ್ತವೆ. ಈ 11 ಪಾಯಿಂಟು ಇಲ್ಲಿ ನಿಮ್ಮ ಆರ್ಟಲ್ಲಿ ಏನೇ ವ್ಯತ್ಯಾಸ ಆದರೆ ಇದೇ ಏರಿಯಾದಲ್ಲಿ ಗೊತ್ತಾಗುತ್ತೆ. ಒಂದು ಸ್ಮಾಲ್ ಇಂಟೆಸ್ಟೈನು, ಇನ್ನೊಂದು ಇದು ಕಣ್ಣಿಗೆ ಕನೆಕ್ಟ್ ಆಗುತ್ತೆ, ಎರಡನೇದು ಕೈಗೆ. ಆರ್ಟಲ್ಲಿ ಏನಾಗುತ್ತೆ ಅಂತೇಳಿ, ಈ ಕಣ್ಣಿದೆ ಅಲ್ವಾ, ಈ ಕಣ್ಣಲ್ಲಿ ಈ ಮೂಗಿನ ಕಡೆಗೆ ಇಲ್ಲಿ ಇದು ಆ ಮೂಗಿದ ಪೂರ್ತಿ ಕಣ್ಣಲ್ಲ, ಹಿಂಗ್ ಕಣ್ಣು ಹಿಂಗಿದೆ ಅಂದ್ರೆ ಮೂಗು ಹಿಂಗಿದೆ ಅಂದ್ರೆ ಈ ಭಾಗ ಮಾತ್ರ, ಆ ಭಾಗ ಆರ್ಟ್ ಎನರ್ಜಿ ಹೇಳುತ್ತೆ. ಕೆಲವರಿಗೆ ಆ ಭಾಗ ರೆಡ್ ಆಗಿರುತ್ತೆ, ಕೆಲವ್ರಿಗೆ ವೈಟ್ ಇರುತ್ತೆ, ಪೇಲ್ ಇರುತ್ತೆ, ಇಚ್ಚಿಂಗ್ ಇರುತ್ತೆ, ಅದೆಲ್ಲ ಆರ್ಟ್ ಎನರ್ಜಿ ವೇರಿಯೇಷನ್. ಇನ್ನೊಂದು ಆರ್ಟ್ ಆ ಮೆರಡ್ ಆ ಶಕ್ತಿ ಪ್ರವಾಹ ಎಲ್ಲಿ ಆಗುತ್ತೆ ಆರ್ಟ್ ಅಂದ್ರೆ ಆ ಆರ್ಟ್ ಆರ್ಗನ್ಗೆ, ಹೃದಯಕ್ಕೆ. ಅದಕ್ಕೆ ನೋಡಿ, ಯಾರಿಗಾದರೂ ಎದೆ ಬಡಿತ ಆಗ್ತಾ ಇದೆ, ಮಿಸ್ಸಿಂಗ್ ಪಲ್ಸ್ ಇದೆ, ಎದೆ ಭಾರ ಆಗ್ತಾ ಇದೆ, ಬ್ರೆತ್ಲೆಸ್ ಆಗ್ತಾ ಇದೆ ಅಂದರೆ ಅದೆಲ್ಲದು ಆರ್ಟ್ ಎನರ್ಜಿ ವೇರಿಯೇಷನ್ಸ್. ನಾನು ನಿಮ್ಗೆ ಆರ್ಟ್ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಇಟ್ಸ್ ಎ ಆರ್ಟ್ ಎನರ್ಜಿ ವೇರಿಯೇಷನ್ಸ್. ಎನರ್ಜಿ ಕಡಿಮೆ ಇರ್ಬೋದು, ಎನರ್ಜಿ ಹೆಚ್ಚಿರ್ಬೋದು. ಅದೇ ಥರ ಆರ್ಟ್ ಎನರ್ಜಿ ಸ್ಮಾಲ್ ಇಂಟೆಸ್ಟೈನಿಗೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಸುಮಾರು ಜನಕ್ಕೆ ಆಂಗ್ಸೈಟಿ ಆದಾಗ, ಭಯ ಆದಾಗ ಆ ಸ್ಮಾಲ್ ಇಂಟೆಸ್ಟೈನು ಯುರಿನರಿ ಬ್ಲಾಡರ್ಗೆ ಮತ್ತೆ ಲಾರ್ಜ್ ಇಂಟೆಸ್ಟೈನಿಗೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಲೂಸ್ ಮೋಷನ್ ಆಗುತ್ತೆ ಸುಮಾರು ಜನಕ್ಕೆ ಆಂಗ್ಸೈಟಿ ಆದರೆ. ಅದೇ ಆರ್ಟ್ ಮೆರಿಡಿಯನ್ನು ಇಲ್ಲಿ ಹಿಂಗೆ ಕೈ ಕನೆಕ್ಟ್ ಆಗಿರುತ್ತೆ ಇಲ್ಲಿ ಇಲ್ಲಿ ತನಕ. ಸುಮಾರು ಜನ ಹೇಳ್ತಾರೆ ಈ ಒಂದು ಆರ್ಟ್ ಮೆರಿಡ್ ಈ ಕೈ ಬ್ಲ್ಯಾಕ್ ನಮ್ಮ ಆಗತ್ತೆ,